ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕುರುಕ್ಷೇತ್ರ ಮಹಾಯುದ್ಧದ ಭಗವದ್ಗೀತೆ, ಆ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಂಥ ಭಗವದ್ಗೀತೆ ಒಂದು ಸಾರಾಂಶವನ್ನು ನಿಮಗೆ ತಿಳಿಸುವ ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಇದರಲ್ಲಿ ನಾವು ಇವತ್ತಿನ ದಿನ ಅರ್ಜುನನ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ವಿಷಾದ ಯೋಗದಲ್ಲಿ ಇದ್ದೀವಿ. ಅರ್ಜುನ ಹೇಗೆ ಹೇಳ್ತಾ ಹೋಗ್ತಾನೆ, ತನ್ನ ನೋವನ್ನು ಹೇಗೆ ವ್ಯಕ್ತಪಡಿಸ್ತಾನೆ. ಆಲ್ರೆಡಿ ಅರ್ಜುನ ಹೇಳಿದ, ನನ್ನ ಕೈಯಲ್ಲಿ ಆಗದೇ ಇಲ್ಲ, ಬಿಟ್ಬಿಡಪ್ಪ ಪರಮಾತ್ಮ ಅಂತ. ಇದೆಲ್ಲರೂ ಅನುಭವಿಸ್ತಕ್ಕಂಥದ್ದೇ. ಆ ರೀತಿ ಅರ್ಜುನ ಮುಂದೆ ಏನು ಹೇಳ್ತಾನೆ, ಅವನು ತನ್ನ ಕೈಯಲ್ಲಿ ಏನು ಆಗಲ್ಲ ಅನ್ನೋದನ್ನು ವಿವರಿಸ್ತಾ ಹೋಗ್ತಾನೆ ನೋಡೋಣ. ಮುಂದಿನ ಶ್ಲೋಕದಲ್ಲಿ 236ನೇ ಶ್ಲೋಕ, ಮೊದಲನೇ ಅಧ್ಯಾಯ, ಅರ್ಜುನ ತನ್ನ ವಿಷಾದವನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಅಂದರೆ, ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾಜ್ಜನಾರ್ದನ ಪಾಪಮೇವಾಶ್ರಯೇದಾಸ್ಮಾನ್ ಹತ್ವೈಹಿತಾನಾಥ ತತಾಯಿನಃ. ಅಂದರೆ ಜನಾರ್ದನ, ಧೃತರಾಷ್ಟ್ರನ ಮಕ್ಕಳು, ನನಗೂ ಸಹೋದರರಿದ್ದಂಗೆ, ಅವರು ಅವರನ್ನು ನಾನು ಕೊಂದುಬಿಟ್ರೂ ನನಗೇನು ಸಂತೋಷ ಆಗಲ್ಲ. ಈ ಮಹಾಪಾತಕಿಗಳನ್ನು ಕೊಂದದ್ದೇ ಆದರೆ, ನಾನು ಇವರನ್ನು ಸಾಯಿಸ್ಬಿಟ್ರೆ, ಇಂಥ ಕೆಟ್ಟವ್ರನ್ನ ನಾನು ಸಾಯಿಸ್ಬಿಟ್ರೆ, ನನಗೂ ಪಾಪ ತಾನೇ. ಅದು ಸಾಯಿಸೋದು ಒಂದು ಪಾಪ ತಾನೇ, ಆ ಪಾಪ ಕೃತ್ಯವನ್ನು ನಾನು ಯಾಕೆ ಮಾಡಬೇಕು? ಸಿ, ಅವನಿಗೆ ಗೊತ್ತಿಲ್ದಿರ ಅವನೇನೋ ದಡ್ಡ ಮಾಡಿದ್ದಾನೆ, ಆದರೆ ನಾನು ಯಾಕೆ ಆ ಪಾಪವನ್ನು ಮಾಡ್ತಾ ಹೋಗಬೇಕು? ನಾನು ಯಾಕೆ ಅದನ್ನು ಕಂಟಿನ್ಯೂ ಮಾಡಬೇಕು? ನಾನು ಅವನನ್ನು ಸಾಯಿಸಿ ನಾನು ಯಾಕೆ ಅದನ್ನು ಪಾಪ ನಾನು ಕಂಡು ಕಟ್ಕೋಬೇಕು? ಅದೇ ರೀತಿ ಹೇಳ್ತಾನೆ, ತಸ್ಮಾನ್ ನಾರ್ಹ ವಯಂ ಹಂತುಂ ಧೃತರಾಷ್ಟ್ರಾನ್ನ ಸ್ವಬಾಂಧವಾಹ ಸ್ವಜನಂ ಹೀ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಅಪ್ಪ ಮಾಧವ, ಬಂಧುಗಳೆಲ್ಲ ಧೃತರಾಷ್ಟ್ರ ಬಂಧುಗಳಾದ ಧೃತರಾಷ್ಟ್ರ ಏನಿದ್ದಾನೆ, ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರ, ಅವನ ಮಕ್ಕಳೆಲ್ಲ ನಮಗೆ ಬಂಧುಗಳೇ, ಅವರೆಲ್ಲ ನನ್ನ ಕೊಂದ್ರೂ ಸಹ ನಾವು ಯೋಗ್ಯರಲ್ಲ. ನಾವು ನನಗೇನು ಅರ್ಹತೆ ಇದೆ ಅವ್ರನ್ನ ಕೊಲ್ಲಕ್ಕೆ? ಸಿ, ಇಬ್ಬರು ಜಗಳ ಆಡೋವಾಗ ಒಬ್ಬಂದು ಸರಿ ಒಬ್ಬಂದು ತಪ್ಪು ಇರುತ್ತೆ, ಒಬ್ಬ ಒಳ್ಳೆಯವ ಒಬ್ಬ ಕೆಟ್ಟವ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆದರೆ ಅವನು ಕೆಟ್ಟವನು, ಎಷ್ಟೇ ಕೆಟ್ಟವನು ಆದರೂ ಅವನು ಸಾಯಿಸೋ ಅರ್ಹತೆ ನನಗೇನಿದೆ, ನಾನು ಇದನ್ನು ಯಾಕೆ ಮಾಡಬೇಕು? ಅದು ಅವನನ್ನು ಸಾಯಿಸೋದ್ರಿಂದ ಇದು ತಪ್ಪಲ್ವಾ? ಇದು ನಾವು ಅವನನ್ನು ಸಾಯಿಸಿ ಆ ರಕ್ತದ ಕೂಳನ್ನು ನಾನು ಯಾಕೆ ತಿನ್ನಬೇಕು? ಇದರಿಂದ ನಾನೇನು ಸುಖ ಅನುಭವಿಸ್ತೀನಿ? ಕ್ವಶನ್ಸ್ ಅವನಿಗೆ ರೈಸ್ ಆಗ್ತಿದೆ. ಒಂದೊಂದು ಸರ್ತಿ ನಮಗೆ ರೈಸ್ ಆಗುತ್ತೆ, ಇಷ್ಟೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದು ಮನೆಗೆ ದುಡಿಮೆ ತೊಗೊಂಡು ಹಾಗೆ ಹಾಕಿ ಹೆಂಡತಿ ಮಕ್ಕಳನ್ನ ಸಾಕಿ ಅಪ್ಪ ಅಮ್ಮನ್ನ ಇದೆಲ್ಲ ಮಾಡಿ ಈ ಸಂಬಂಧಗಳೆಲ್ಲ ನಾನು ಏನಕ್ಕೆ ಮಾಡ್ತಿದ್ದೀನಿ, ನಾನು ಮಾಡ್ತಿರೋದು ಸರಿನಾ ತಪ್ಪ, ಇದೆಲ್ಲರಿಗೂ ಡೌಟ್ ಬಂದೇ ಬರುತ್ತೆ. ಇದು ನನಗೆ ಬೇಕಾ, ಇಷ್ಟೆಲ್ಲ ನಾನು ಕಷ್ಟಪಟ್ಟು ದುಡಿಯೋದು ಬೇಕಿತ್ತ ನನಗೆ ಅಂತ ಆ ಡೌಟ್ ಅರ್ಜುನನಿಗೂ ಬಂದಿದೆ ಇಲ್ಲಿ. ಸೊ ಅರ್ಜುನ ಅದನ್ನು ಹೀಲ್ ಎಕ್ಸ್ಪ್ರೆಸ್ ವೆರಿ ನೈಸ್ಲಿ, ಅವನಿಗೆ ತುಂಬ ಆಗೋದಿಲ್ಲ ಅವನ ಕೈಯಲ್ಲಿ, ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತಾನೆ ಈ ಒಂದು ಅಧ್ಯಾಯದಲ್ಲಿ ಅರ್ಜುನ. ಹಂಗೆ ಮುಂದೆ ಹೇಳ್ತಾನೆ, ಯದ್ಯಪೇತ್ತೆ ನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ತುಂಬ ಸುಂದರವಾಗಿ ಹೇಳ್ತಾನೆ ಇಲ್ಲಿ. ಲೋಭ, ಭ್ರಷ್ಟ ಮನಸ್ಸು ಇವೆಲ್ಲ ಏನಿದೆ ನನಗೆ, ತುಂಬ ಈ ಕುಲವನ್ನೇ ನಾಶ ಮಾಡಿಬಿಟ್ಟಿದೆ ಜನಾರ್ದನ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಈ ದೋಷವನ್ನು ಮಿತ್ರರಿಗೆ ವಿರೋಧ ಎಸಕಿದ್ದರಿಂದ, ಅವ್ರಿಗೇನಾದರೂ ನಾನು ಇದು ಮಾಡಿ ಪಾಪವನ್ನು ನಾನು ನೋಡುವುದಿಲ್ಲ, ನನ್ನ ಕೈಯಲ್ಲಿ ಆಗದೇ ಇಲ್ಲ. ನನಗೆ ಹೇಗೆ ನೋಡಲಿ, ಮಿತ್ರರನ್ನು ಸಾಯಿಸಿ, ಸ್ನೇಹಿತರನ್ನು ಬಂಧುಗಳನ್ನು ಇವ್ರನ್ನೆಲ್ಲ ಸಾಯಿಸಿ ಮಿತ್ರ ದೋಷನ ಹೇಗೆ ಕಂಡುಕೊಂಡ್ಲಿ? ಲೋಭದಿಂದ ನಾವು ಅರಿಷಡ್ ವರ್ಗಗಳು ಅಂತ ಏನು ಕರಿತೀವಿ, ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಲೋಭ, ಮಾತ್ಸರ್ಯ ಏನಿದೆ, ಇವೆಲ್ಲ ಅರಿಷಡ್ ವರ್ಗಗಳು, ಮನುಷ್ಯನಿಗೆ ಇದು ಇರಬಾರ್ದು ಅಂತಾರೆ. ಈ ಅರಿಷಡ್ ವರ್ಗಗಳನ್ನು ತುಂಬಿಸ್ಕೊಂಡು ನಾವೆಲ್ಲ ಯುದ್ಧ ಮಾಡೋಕ್ಕೆ ಬಂದಿದ್ದು ನಿಂತಿದ್ದೀವಿ ಇವತ್ತಿನ ದಿನ. ಅದರಿಂದ ಈ ಲೋಭದಿಂದ ನಾನು ಇವರನ್ನು ಸಾಯಿಸಿ ಗೆದ್ದು ಆ ಅನ್ನವನ್ನು ತಿಂದು ನಾನು ಏನು ಖುಷಿ ಪಡಲಿ, ನನಗೆ ಬೇಡ ಇದು. ಕಥನಂ, ಮುಂದೆ ಹೇಳ್ತಾನೆ, ಕಥನಂ ನ ಜ್ಞೇಯಮಸ್ಮಾಭಿ ಪಾಪಾದಸ್ಮಾ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯಬ್ಧಿ ಜನಾರ್ದನ. ಅಂದರೆ ಇದು ಕುಲನಾಶಕ ಕೃತ್ಯ, ಇದರಿಂದ ಹೇಗೆ ದೋಷ ಉಂಟಾಗುತ್ತೆ ಅಂತ ತಿಳ್ಕೊಂಡ್ರೂ ನಾವೆಲ್ಲರೂ ಪಾಪದಿಂದ ಪಾರಾಗಲು ಬಂದ್ಬಿಟ್ಟಿದ್ದೀವಿ. ಆದರೆ ಇದು ವಿಚಾರಪರರಾಗಬಾರ್ದು. ಇದು ನಾವು ಪಾಪ ಮಾಡ್ತಿದ್ದೀವಿ, ನಮಗೆ ಗೊತ್ತಿಲ್ಲದಿರ ನಾವು ಪಾಪ ಮಾಡ್ತಿದ್ದೀವಿ, ವಿಚಾರ ಮಾಡ್ತಿಲ್ಲ ನಾವಿಲ್ಲಿ. ಇದನ್ನು ವಿಚಾರ ಮಾಡೋದು ಯಾವಾಗ? ನಾವು ಈ ಪಾಪದಿಂದ ಪಾರಾಗೋದಕ್ಕೆ ನಾವು ಇನ್ನೇನೇನು ಮಾಡಬೇಕಾಗತ್ತೆ ನಾವು ಯೋಚನೆ ಮಾಡೋ ಕೃಷ್ಣ, ಇದೆಲ್ಲ ನನಗೆ ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಅಂತಾನೆ. ಹಂಗೆ ಹೇಳ್ತಾನೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಹ ಸನಾತನಾಹ ಧರ್ಮೇ ನಷ್ಟೇ ಕುಲಂ ಕೃತ್ಯ ಧರ್ಮೋಭಿಭವತ್ಯುಥ. ಇದರಿಂದ ಏನೇನಾಗುತ್ತೆ ಅಂತ ಹೇಳ್ತಾನೆ ಅರ್ಜುನ. ಯುದ್ಧ ಆಗ್ಬಿಟ್ರೆ, ಸಪೋಸು ಯುದ್ಧ ಆದರೆ ಇದರಿಂದ ಏನೇನಾಗುತ್ತೆ?
ಇದರಿಂದ ಎಷ್ಟು ತಾನು ಒದ್ಲಾಡ್ಬೋದು, ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನು ಹೇಳ್ತಾನೆ. ಕುಲನಾಶದಿಂದ ಈ ಒಂದು ಯುದ್ಧ ನಡೆದರೆ ಅನೇಕರು ಸತ್ತೋಗ್ಬಿಡ್ತಾರೆ, ಕುಲನಾಶ ಆಗ್ಬಿಡುತ್ತೆ. ಈ ಕುಲ, ಜಾತಿ, ಮತ ವ್ಯವಸ್ಥೆ ಪದಗಳ ಬಳಕೆ ಅರ್ಥನೇ ಬೇರೆ ಇದೆ ಸ್ನೇಹಿತರೆ. ಮಹಾಭಾರತ, ಕುರುಕ್ಷೇತ್ರ ಈ ಟೈಮಲ್ಲಿ ಅದರ ಅರ್ಥನೇ ಬೇರೆ ಇರುತ್ತೆ. ಒಂದು ಪಂಗಡನೇ ಸತ್ತೋಗ್ಬಿಡುತ್ತೆ, ಸುಮಾರು ಜನ ಸಾವನ್ನ ಅಪ್ಪುತ್ತಾರೆ. ಇವ್ರನ್ನ ಈ ಧರ್ಮಗಳು ಸತ್ತೋಗ್ಬಿಡುತ್ತೆ. ಕುಲಧರ್ಮಗಳು, ನಾವು ಏನೇನು ಕುಲಧರ್ಮಗಳನ್ನು ಆಚರಣೆ ಮಾಡ್ಕೊಂಬರ್ತಿರ್ತೀವಿ, ಕೆಲಸಗಳನ್ನು ಮಾಡ್ಕೊಂಬರ್ತಿರ್ತೀವಿ, ಅನೇಕರ ಒಂದು ಜೀವನ ಶೈಲಿ ಬದಲಾಗ್ಬಿಡತ್ತೆ. ಇದೆಲ್ಲ ನಾಶ ಆಗ್ಬಿಟ್ರೆ ಆ ಪಾಪ ಕೂಡ ನನಗೆ ಬರೋದಿಲ್ವಾ? ಯುದ್ಧ ಮಾಡಿ ಇವ್ರನ್ನ ಸಾಯಿಸೋದು ಒಂದೇ ಪಾಪ ಅನ್ಕೊಂಡ್ರೆ ಇವ್ರು ಸತ್ತಿದ್ದರಿಂದ ದುಃಖ ಇದೆಯಲ್ಲ, ಆ ಇವರಿಂದ ಸುಮಾರು ವಿಷಯಗಳು ನಿಂತೋಗುತ್ತಲ್ವಾ, ಸುಮಾರು ಪರಂಪರೆಯೇ ಸ್ಟಾಪ್ ಆಗ್ಬಿಡುತ್ತಲ್ವ, ಅದೆಲ್ಲ ನನಗೆ ಪಾಪ ಬರೋದಿಲ್ವಾ? ಇಷ್ಟು ಜನ ಭಾಗವಹಿಸಿದ್ದಾರೆ ಇದರಲ್ಲಿ. ಅದೇ ಥರ ಮುಂದೆ ಹೇಳ್ತಾನೆ, ಅಧರ್ಮ ಅಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಷು ದುಷ್ಟ್ವಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ. ಇಲ್ಲಿ ಸ್ತ್ರೀಯರ ಬಗ್ಗೆ ಕೂಡ ವಿಚಾರ ಮಾಡ್ತಾನೆ ಅರ್ಜುನ. ಕೃಷ್ಣ, ಪಾಪವು ಅತಿಯಾಗಿ ಹೋಗ್ಬಿಟ್ಟಿದೆ, ಇವರೆಲ್ಲ ತುಂಬ ಪಾಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಪಾಪ ಮಾಡಿ ತಪ್ಪು ಮಾಡಿದ ತಕ್ಷಣ ಸಾಯಿಸೋದೊಂದೇ ಲಾಸ್ಟ್ ಚಾನ್ಸ್ ಅಲ್ಲ. ಅದಕ್ಕೇನೆ ಈಗಲೂ ಕೂಡ ನಮ್ಮ ಸಂವಿಧಾನದಲ್ಲಿ ಎಲ್ಲರನ್ನೂ ನೇಣುಗಂಬಕ್ಕೆ ಏರಿಸೋದಿಲ್ಲ, ಅವನ್ನ ರಿಹ್ಯಾಬಿಲೇಟ್ ಮಾಡ್ತಾರೆ, ಅಟ್ಲೀಸ್ಟ್ ಅವನು ಸರೋಗ್ತಾನ ಅನ್ನೋದಕ್ಕೊಂದು ಚಾನ್ಸ್ ಕೊಡ್ತಾರೆ. ಈವನ್ ಅವನು ಸಾಯೋದಕ್ಕೆ ಅರ್ಹನು ಅಂತ ಫಿಕ್ಸ್ ಆದಮೇಲೂ ಕೂಡ ಅವನ ನೇಣು ತೆಗಿಯೋದಕ್ಕೆ ಮುಂಚೆ ಕೂಡ ಅವನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಅದು ಅವನ ವೈಯಕ್ತಿಕವಾಗಿ ಅವನಿಗೆ ಕೊಡ್ತಕ್ಕಂಥ ಮರ್ಯಾದೆ, ಮನುಷ್ಯ ಜನ್ಮಕ್ಕೆ ಕೊಡ್ತಕ್ಕಂಥ ಮರ್ಯಾದೆ ಅದು. ಅದನ್ನು ಅರ್ಜುನ ಇಲ್ಲಿ ಮಾಡ್ತಾ ಹೋಗ್ತಾನೆ. ಇವರನ್ನು ನಾನು ಇವತ್ತಿನ ದಿನ ಸಾಯಿಸಿದ್ರೆ ಇವರಿಂದ ಯಾರ್ಯಾರು ಡ್ಯಾಮೇಜ್ ಆಗ್ತಾರೆ, ಇವರಿಂದ ಏನೇನು ಆಗುತ್ತೆ, ಇದರಿಂದ ತೊಂದರೆಗೊಳಗಾದವ್ರು ಯಾರು ಅಂತ ಮಾತು ಬಂದಾಗ ಅಲ್ಲಿ ಸ್ತ್ರೀಯರನ್ನು ಕೂಡ ವಿಶ್ಲೇಷಣೆ ಮಾಡ್ತಾನೆ. ಏ ಕೃಷ್ಣ, ಇಂಥವ್ರನ್ನ ಸಾಯಿಸ್ಬಿಟ್ರೆ ಇವರಿಂದ ಸ್ತ್ರೀಯರು ವಿಧವೆಯರಾಗ್ಬಿಡ್ತಾರೆ, ಅಥವಾ ಎಷ್ಟೋ ಜನ ಸ್ತ್ರೀಯರು ಅವರ ಒಂದು ನೆಲೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಇಲ್ಲಿ ಸ್ತ್ರೀಯರು ಕಳಂಕಿತರಾಗ್ಬಿಡ್ತಾರೆ, ಅವ್ರಿಗೆ ಗಂಡಂದ್ರೆ ಇರೋದ್ರಿಲ್ಲ. ಅದೇ ರೀತಿ ಅವ್ರಿಗೆ ವರ್ಣಸಂಕರ ಆಗ್ಬಿಡುತ್ತೆ. ವರ್ಣಸಂಕರ ಅಂತಂದರೆ ಆ ಒಬ್ಬ ಸ್ತ್ರೀ ವಿಧವೆ ಆದ್ಲು ಅಂದರೆ ಮುಂದಿನ ಅವಳ ಕಂಪ್ಲೀಟ್ ಜೀವನ ಏನಿದೆ ನಡೆಸೋದಕ್ಕೆ ತುಂಬ ಕಷ್ಟ ಇರುತ್ತೆ. ಸ್ನೇಹಿತರೆ, ನಾವು ಬರೀ ಸತೀ ಸಹಗಮನ ಪದ್ಧತಿಯನ್ನು ನಮ್ಮ ಕೆಟ್ಟದ್ದು ಅಂತ ಬಿಂಬಿಸ್ತಾ ನಾವು ಅದನ್ನು ದೊಡ್ಡದು ಮಾಡ್ತಾ ಹೋಗ್ತಾ ಇದ್ವಿ. ಆದರೆ ಇಲ್ಲಿ ಸತೀ ಸಹಗಮನ ಪದ್ಧತಿ ಕೂಡ ಅವಳ ಮನಸ್ಸಿನ ನಿರ್ಧಾರದ ಮೇಲೆ ಅದು ಡಿಸೈಡ್ ಮಾಡೋದಿತ್ತು. ಕಾಲಾನಂತರ ಟೈಮ್ ಬದಲಾದಂಗೆ ಎಲ್ಲರೂ ಸುತ್ತಮುತ್ತ ಇರೋರು ಡಿಸೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸುತ್ತ ಇರೋ ಆಸ್ತಿಗೋ ಮೇಲಿರೋ ಮೋಹಕ್ಕೋ ವಾಟ್ ಎವರ್ ಅವರು ಅದನ್ನು ನಿರ್ಧಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆದರೆ ಇಲ್ಲಿ ಅರ್ಜುನ ಏನು ಮಾಡ್ತಾನೆ, ಅವರ ಒಂದು ಕಳಂಕಿತರಾಗ್ಬಿಡ್ತಾರೆ, ಅವ್ರಿಗೆ ಮೋಸ ಆಗ್ಬಿಡುತ್ತೆ. ಆಗಿನ ಕಾಲದಲ್ಲಿ ಏನು ಮಾಡೋರು, ಯುದ್ಧದಲ್ಲಿ ಈ ರೀತಿ ವಿಧವೆಯರಾಗಿ ಯಾರಾದರೂ ಸ್ತ್ರೀಯರು ಒಂಟಿಯಾಗಿದ್ದರೆ ಅಥವಾ ಅವರಿಗೆ ಒಂದು ಜೀವನೋಪಾಯ ಬೇಕಿದ್ರೆ ಅವರನ್ನು ಕೂಡ ಬೇರೊಬ್ಬ ಮದುವೆ ಆಗಿ ಅವರಿಗೆ ಧರ್ಮ ಒಂದು ಲೈಫನ್ನು ಕೊಡ್ತಿದ್ದ. ಆ ರೀತಿ ವ್ಯವಸ್ಥೆ ನಮ್ಮಲ್ಲಿತ್ತು, ಇದು ಮುಂಚೆಯಿಂದನೂ ಇದೆ. ಸೊ ಆ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಂಥ ಅರ್ಜುನ ಇದನ್ನು ಹೇಳ್ತಾ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಮುಂದೆ ಹೇಳ್ತಾನೆ, ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷ್ಯಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅಂದರೆ ವರ್ಣಸಂಕರ ಆಗ್ಬಿಡುತ್ತೆ, ಕುಲಸಂಕರ ಆಗ್ಬಿಡುತ್ತೆ, ಸ್ತ್ರೀಯರೆಲ್ಲ ಅನಾಥರಾಗ್ಬಿಡ್ತಾರೆ, ಮಕ್ಕಳು ಅನಾಥರಾಗ್ಬಿಡ್ತಾರೆ, ಕುಲಘಾತಕರಾಗ್ಬಿಡ್ತೀವಿ ನಾವು. ಮನುಷ್ಯರನ್ನೇ ಸಾಯಿಸಿ ನಾವು ನಮಗೆ ನಾವು ಕೆಟ್ಟ ಹೆಸರು ತಂದ್ಕೊಂಡ್ಬಿಡ್ತೀವಿ. ಅದೇ ರೀತಿ ಇವ್ರನ್ನೆಲ್ಲ ನರಕಕ್ಕೆ ಕಳಿಸೋ, ನಾವು ನರಕಕ್ಕೆ ಹೋಗ್ಬೇಕಾಗಿ ಬರ್ಬೋದು. ಇಂಥ ಪರಿಸ್ಥಿತಿಯಿಂದ ನಾನು ನರಕಕ್ಕೆ ಹೋಗ್ಬೇಕಾಗಿ ಬರ್ಬೋದು. ಆ್ಯಂಡ್ ಶ್ರಾದ್ದ ತರ್ಪಣಾದಿಗಳು ಮಾಡೋರಿರಲ್ಲ. ಈಗ ನಾವು ಹೇಳ್ತೀವಿ, ಗಂಡು ಮಗ ಮನೆಗೊಬ್ಬ ಗಂಡು ಮಗ ಇದ್ದರೆ ಅವನು ತರ್ಪಣ ಬಿಟ್ಟರೆ, ತಿಥಿ ಕಾರ್ಯ ಶ್ರಾದ್ದ ಕಾರ್ಯ ಮಾಡಿದ್ರೆ ಅವನ ಪಿತೃದೇವತೆಗಳಿಗೆ ಇದರಿಂದ ಒಳ್ಳೆಯದಾಗತ್ತೆ ಅಂತ, ಅವರಿಗೆ ಮೋಕ್ಷ ಸಿಗುತ್ತೆ ಅಂತ. ಇದರ ಎಕ್ಸಾಂಪಲ್ ನಾವೆಲ್ಲಿ ನೋಡ್ತೀವಿ ಅಂದರೆ, ನೀವು ಕಾರ್ಯ ಮಾಡೋವಾಗ ಮೂರು ಪಿಂಡಗಳನ್ನು ಇಡಿಸ್ತಾರೆ. ಮೂರು ಪಿಂಡ ಏನಪ್ಪ ಅಂದರೆ ಮೂರು ತಲೆಮಾರಿನ ಅರ್ಥ. ಮೂರು ತಲೆಮಾರು ಅಂದರೆ ತಾನು, ತನ್ನ ತಂದೆ, ಅವರ ತಂದೆ, ಪಿತಾಮಹ, ಪ್ರಪಿತಾಮಹ, ಮೂರು ತಲೆಮಾರುಗಳನ್ನ ಇಡ್ತಾರೆ. ಅಂದರೆ ಈ ಮೂರನೇ ತಲೆಮಾರು ಹೋಗ್ಬೇಕಂದ್ರೆ ಇನ್ನೊಬ್ಬ ಇವರು ಇದನ್ನು ಈ ತಲೆಮಾರು ಕಳಿಬೇಕು. ಇವನು ಆದಮೇಲೆ ಇವನ್ ಮಗ ಮಾಡ್ತಾನಲ್ಲ ಕಾರ್ಯ, ಆಗ ಇವನು ಇವನ್ ತಂದೆ ಅವ್ರ ತಂದೆ ಬರ್ತಾನೆ. ಸೊ ಈ ರೀತಿ ಆ ಒಂದು ತಲೆಮಾರುಗಳು ಹೋಗ್ಬೇಕಾದ್ರೆ ಮಕ್ಕಳೇ ಇರೋದಿಲ್ಲ ಕಾರ್ಯ ಮಾಡೋದಕ್ಕೆ. ಆ ಮಕ್ಕಳಿಲ್ಲ ಅಂದರೆ ಆ ಪಿತೃದೇವತೆಗಳು ಏನಾಗ್ಬಿಡ್ತಾರೆ, ಇವ್ರ ಕತೆ ಏನಾಗ್ಬಿಡುತ್ತೆ? ಅದೇ ರೀತಿ ಎಷ್ಟು ಜನರ ಬಗ್ಗೆ ಯೋಚನೆ ಮಾಡ್ತಾನೆ ನೋಡಿ ಅವನು. ದೋಷೈರೇತೈಹಿ ಕುಲಜ್ಞಾನಂ ವರ್ಣಸಂಕರ ಕಾರಕೈಹಿ ಉತ್ಸಾಧ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಾಃ. ಜಾತಿ ಧರ್ಮ ಕುಲಧರ್ಮ ಈ ವ್ಯವಸ್ಥೆಗಳನ್ನ ಏನು ಹೇಳ್ತಾನೆ ಅಂದರೆ, ತಾನು ಈ ವರ್ಣಸಂಕರ ಆಗ್ಬಿಟ್ರೆ ಪ್ರತಿಯೊಬ್ಬರು ಅಲ್ಲಿರೋರು ಇಲ್ಲಿಗೆ, ಇಲ್ಲಿರೋರು ಅಲ್ಲಿಗೆ, ಈ ಭೇದ ಭಾವಗಳು ಬಂದ್ಬಿಟ್ರೆ
ಯಾರು ನೆಲೆ ನಿಲ್ದಿರ ಅವ್ರವ್ರ ಕಷ್ಟ ಅನುಭವಿಸೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇದೆಲ್ಲ ಹಾಳಾಗೋಗ್ಬಿಡುತ್ತೆ. ಕುಲಧರ್ಮ, ಜಾತಿ ಧರ್ಮ, ಈ ವ್ಯವಸ್ಥೆ ಏನಿದೆ ಇದೆಲ್ಲ, ಇದು ತುಂಬ ಸುಂದರವಾದಂಥ ವ್ಯವಸ್ಥೆ ಸ್ನೇಹಿತರೆ. ತನ್ನ ಪ್ರತಿಯೊಬ್ಬನು ತಾನು ಮಾಡೋ ಕೆಲಸದ ಮೇಲೆ, ತನ್ನ ಜ್ಞಾನದ ವಿಚಾರದ ಮೇಲೆ ಜಾತಿ ಕುಲ ಧರ್ಮ ಅಂತ ನಮ್ಮ ಈ ಒಂದು ಪಂಗಡಗಳನ್ನ ಮಾಡ್ಕೊಂಡಿದ್ದ. ಯಾರೇ ಒಬ್ಬ ಇವಾಗ ಅದು ಬರ್ತಾ 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 ಅದು ಒಂದು ವಂಶಾವಳಿ ಆಗ್ಬಿಟ್ಟಿದೆ. ಇವರು ಇದು ಅಂದರೆ ಅವ್ರು ಅದೇನೆ, ಬೇರೆ ಇದಕ್ಕೆ ನೀವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಥರ. ಆದರೆ ಹಿಂದೆ ಆಗಿರಲಿಲ್ಲ. ಆಗಿನ ಕಾಲದಲ್ಲಿ ತನ್ನ ಜ್ಞಾನದ ಮೇಲೆ, ಅವನ ಒಂದು ಯೋಚನಾ ಶಕ್ತಿ ಮೇಲೆ ಅವನು ಯಾವ ವರ್ಣಕ್ಕೆ ಸೇರಿದವನು, ಯಾವ ಕುಲಕ್ಕೆ ಸೇರಿದವನು ಅನ್ನೋ ಒಂದು ವಿಚಾರಗಳಿತ್ತು. ಆ ಒಂದು ವಿಚಾರಗಳನ್ನ ಇವನು ಅರ್ಜುನ ಹೇಳ್ತಾ ಹೋಗ್ತಾನೆ. ಇಲ್ಲಿ ಇವೆಲ್ಲ ನಾಶ ಆಗ್ತಾ ಹೋಗ್ಬಿಡುತ್ತಲ್ವಾ, ನಾನು ಈ ಯುದ್ಧ ಮಾಡಿದ್ರೆ ಇವರೆಲ್ಲ ಸತ್ರೆ, ಏನು ಮಾಡೋದು ಇದಕ್ಕೆ? ಅದೇ ರೀತಿ ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇಯ ನಿತಂ ವಾಸೋ ಭವತೀತ್ಯಾನುಶುಶ್ರಮ. ಅಂದರೆ ಜನಾರ್ದನ, ಕುಲಧರ್ಮವನ್ನು ಹಾಳು ಮಾಡಿಬಿಟ್ರೆ, ಈ ಧರ್ಮವನ್ನು ಏನು ನಾವು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸಮಾಜದಲ್ಲಿ, ಇದನ್ನು ಹಾಳು ಮಾಡಿಬಿಟ್ರೆ ಮನುಷ್ಯರಿಗೆ ಸುಮಾರು ಕಾಲದವರೆಗೆ ನರಕ ದರ್ಶನ ಆಗ್ಬಿಡುತ್ತೆ. ನರಕ ನೋಡಬೇಕಾಗತ್ತೆ, ಅವ್ರು ಯಾರೋ ಸುಖವನ್ನು ಕಾಣೋದೇ ಇಲ್ಲ, ಅವರು ನರಕವನ್ನೇ ನೋಡಬೇಕಾಗತ್ತೆ. ಶ್ರೀಕೃಷ್ಣ, ಬೇಡಪ್ಪ ನನಗೆ ಯುದ್ಧ ಬೇಡವೇ ಬೇಡ, ನಾನು ಮಾಡೋದಿಲ್ಲ, ಬಿಟ್ಟುಬಿಡು, ತುಂಬ ಹೇಳ್ತಾನೆ ಅರ್ಜುನ. ಸೊ ಈ ರೀತಿ ಹೇಳಿದಂಥ ಅರ್ಜುನ ಮುಂದಕ್ಕೆ ಏನು ಹೇಳ್ತಾನೆ ಅಂತಂದರೆ, ಅಹೋಭತ ಮಹಾತ್ಪಾಪಂ ಕರ್ತುಂ ವ್ಯವಸ್ಥಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುಜ್ಜತಾಹ. ಈ ರೀತಿ, ಓಹೋ ಹಿಂಗೆಲ್ಲ ಆಗ್ಬಿಟ್ಟಿದೆಯಲ್ಲ, ಇದೆಲ್ಲ ತುಂಬ ನೋವುಂಟು ಮಾಡ್ತಾ ಇದೆ ನನಗೆ. ಬುದ್ಧಿಶಾಲಿಗಳಾಗಿದ್ದೀವಿ, ತುಂಬ ಎಕ್ಸ್ಪರ್ಟ್ಸ್ ಆಗಿದ್ದೀವಿ, ಇಷ್ಟೆಲ್ಲ ಮಾಡಿದ್ರೂ ಮಹಾನ್ ಘೋರ ಪಾಪವನ್ನು ಮಾಡಿ ಅಪವಾದವನ್ನು ಒಪ್ಪಿಕೊಳ್ಳೋ ಲೆವೆಲ್ಗೆ ಇಳಿದ್ಬಿಟ್ಟಿದ್ದೀವಿ ನಾವು. ಸುಮಾರು ಸರ್ತಿ ಅನಿಸುತ್ತೆ ಸ್ನೇಹಿತರೆ, ವೆಲ್ ಎಜುಕೇಟೆಡ್ಸು ಈಗಲೂ ನೋಡ್ತಿದ್ದೀವಿ ನಾವು ಕಣ್ಣಲ್ಲಿ, ತುಂಬ ತಿಳಿದಿರೋರು ಎಜುಕೇಟೆಡ್ಸ್ ಯಾರು ಇರ್ತಾರೆ ಅವರೇ ತಪ್ಪು ಜಾಸ್ತಿ ಮಾಡೋದು. ಜ್ಞಾನಿಗಳು ಯಾರು ಇರ್ತಾರೆ ಅವರಿಂದನೇ ಸಣ್ಣ ಪುಟ್ಟ ತಪ್ಪುಗಳಾಗ್ಬಿಡೋದು, ತಿಳಿದೋ ತಿಳಿದೇನೋ ತಪ್ಪು ಮಾಡಿಬಿಡ್ತಾರೆ. ಏನು ತಿಳಿದೇ ಇರೋನು ಸುಮ್ಮನೆ ಇರ್ತಾನೆ, ಈ ಅರ್ಧಂಬರ್ಧ ತಿಳ್ಕೊಂಡಿರೋನು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತಾನೆ. ಈ ಜ್ಞಾನಿಗಳಿರ್ತಾರಲ್ಲ ಅವರಿಂದ ಸಣ್ಣ ತಪ್ಪಾದರೂ ಅದರಿಂದ ತುಂಬ ಪರಿಣಾಮ ಬೀರ್ಬಿಡುತ್ತೆ. ಯಾರು ಜ್ಞಾನಿ ಅಂತ ಅನ್ಸ್ಕೊಂಡಿರ್ತಾನೆ, ಯಾರಿಗೆಲ್ಲ ಗೊತ್ತಿರುತ್ತೆ ಅವನಿಂದ ಒಂದು ಸಣ್ಣ ತಪ್ಪಾದರೂ ಅದರಿಂದ ಪರಿಣಾಮ ಬೇರೆ ಥರನೇ ಇರುತ್ತೆ. ಆ ವಿವರಣೆಯನ್ನು ಅರ್ಜುನ ಇಲ್ಲಿ ಕೊಡ್ತಾನೆ. ನಾವಿಷ್ಟು ಜ್ಞಾನಿಗಳಾಗಿದ್ದು, ಇಷ್ಟೆಲ್ಲ ಪರಾಕ್ರಮಿಗಳಾಗಿದ್ದು, ಇದೇನಾದರೂ ಮಾಡಿದ್ರೆ ನಮ್ಮ ವಂಶ ನಾವೇ ನಾಶನ ಮಾಡ್ಕೋತಾ ಇದ್ದೀವಲ್ಲ, ಬೇಕಾ ನಮಗಿದು? ಹಿಂಗೆಲ್ಲ ಮಾಡೋಕ್ಕೆ ನಾವು ರೆಡಿಯಾಗಿ ನಿಂತುಬಿಟ್ಟಿದ್ದೀವಲ್ಲ, ಏನು ಮಾಡ್ತಾ ಇದ್ದೀವಿ ಅಂತ. ಸೊ ಮುಂದೆ ಹೇಳ್ತಾನೆ, ಯದಿ ಮಾಮ ಪ್ರತೀಕಾರ ಮಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಸ್ಮನ್ನೇ ಕ್ಷೇಮ ಮತರಂ ಭವೇತ್. ಅಂದರೆ ನಿಶಸ್ತ್ರವಾಗಿ ಯುದ್ಧ ಮಾಡದೆ ತಟಸ್ಥನಾಗಿ ನಿಂತುಬಿಟ್ಟಿದ್ದೀನಿ ನಾನು. ಇವರೆಲ್ಲ ಶಸ್ತ್ರಾಧಾರಿ, ಎಲ್ಲ ಯಾರು ವೆಪನ್ಸ್ ಇಟ್ಕೊಂಡು ರೆಡಿಯಾಗಿದ್ದಾರಲ್ಲ ಇವರೆಲ್ಲರೂ, ಇವರೆಲ್ಲರೂ ಧೃತರಾಷ್ಟ್ರನ ಮಕ್ಕಳಾಗ್ಬೋದು, ಇವ್ರನ್ನೇನಾದರೂ ಯುದ್ಧದಲ್ಲಿ ಕೊಂದ್ಬಿಟ್ರೆ ಅದು ನನಗೆ ಶ್ರೇಯಸ್ಸು, ಅಧಿಕ ಶ್ರೇಯಸ್ಸೇ ಆಗಬಹುದು, ಆದರೆ ನನಗದು ಬೇಡ, ನನಗೆ ಬೇಕಾಗಿಲ್ಲ. ಈ ರೀತಿ ಹೇಳೋ ಅರ್ಜುನ ತನ್ನ ದುಃಖವನ್ನು ಇಷ್ಟೆಲ್ಲ ಮಾತುಗಳಲ್ಲಿ ತೋಡ್ಕೋತಾನೆ. ಕೊನೆಯದಾಗಿ ಈ ಮೊದಲನೇ ಅಧ್ಯಾಯದ ಕೊನೆಯ ಶ್ಲೋಕಕ್ಕೆ ಬಂದು ನಿಂತಿದ್ದೀವಿ. ಇಲ್ಲಿ ಏನು ಹೇಳ್ತಾನೆ ಅಂದರೆ, ಸಂಜಯ ಮಾತಾಡ್ತಾನೆ, ಇಷ್ಟೆಲ್ಲ ನಡೀತಾ ಇದ್ದಾರೆ ಧೃತರಾಷ್ಟ್ರನಿಗೆ ವಿವರಣೆ ಮಾಡ್ತಾ ಇದ್ದಾನಲ್ಲ, ಲೈವ್ ಕಾಮೆಂಟ್ರಿ ಕೊಡ್ತಿದ್ದಾನಲ್ಲ ಸಂಜಯ, ಅವನು ಹೇಳ್ತಾನೆ ಧೃತರಾಷ್ಟ್ರನಿಗೆ, ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಅಂದರೆ ನೋಡಪ್ಪ, ರಣರಂಗದಲ್ಲಿ ದುಃಖವನ್ನು ಹೊಂದಿ, ವ್ಯಾಕುಲವನ್ನು ಹೊಂದಿ, ತನ್ನ ಮನಸ್ಸನ್ನು ಹಾಳು ಮಾಡಿಕೊಂಡಂಥ ಅರ್ಜುನ ಈ ರೀತಿಯಾಗಿ ಬಾಣ ಸಹಿತ ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಬಿಸಾಕ್ಬಿಟ್ಟು ತ್ಯಾಗ ಮಾಡಿ ನನಗೆ ಬೇಡ ಅಂತ ಹೇಳಿ ರಥನ ಹಿಂದಿನ ಭಾಗದಲ್ಲಿ ಹೋಗಿ ಕೂತ್ಕೊಬಿಡ್ತಾನಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಭಯ ಪಟ್ಕೊಂಡು ಎಮೋಷ್ನಲ್ ಆಗಿ ಹತ್ಕೊಂಡು ಸುಂದರವಾಗಿ ಅವನು ಕೂತ್ಕೊಂಡು ಮನೇಲಿ ನಾವು ಹೋಗಿ ಅಳ್ತೀವಲ್ಲ, ನಮಗೆ ತುಂಬ ದುಃಖ ಆಗಿ ನೋವಾಗಿ ಇದು ಮಾಡಿಬಿಟ್ರೆ ಒಂಟಿಯಾಗಿ ಕೂತ್ಕೊಂಡು ಅಳ್ತೀವಲ್ಲ, ಆ ರೀತಿ ಅರ್ಜುನ ಅಳ್ತಿದ್ದಾನೆ ಯುದ್ಧಭೂಮಿಯಲ್ಲಿ ಕೂತ್ಕೊಂಡು. ನನ್ನ ಕೈಯಲ್ಲಿ ಆಗಲ್ಲಪ್ಪ, ನನ್ನನ್ನು ಬಿಟ್ಟುಬಿಡು ಅಂತ ಅರ್ಜುನ ಹಿಂಗೆ ದುಃಖ ಪಡ್ತಿದ್ದಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸ್ನೇಹಿತರೆ, ಈ ಒಂದು ಶ್ಲೋಕದಿಂದ ಮೊದಲನೇ ಅಧ್ಯಾಯ ಮುಗಿಯಿತು. ಈ ವಿಚಾರದಲ್ಲಿ ನಾವು ಕೊನೆಯದಾಗಿ ಓಂ ತತ್ ಹೇಳೋದಾದರೆ, ಓಂ ತತ್ಸದ್ದಿತಿ ಶ್ರೀಮದ್ ಭಗವದ್ಗೀತಾ ಉಪವಿಷತ್ತು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದ ಯೋಗೇ ನಾಮ ಪ್ರಥಮೋಧ್ಯಾಯ ಸಂಪೂರ್ಣ ಅಂತ ಹೇಳ್ಬೋದು. ಸೊ ಪ್ರಥಮ ಅಧ್ಯಾಯ ಮುಗಿದಿದೆ. ಮುಂದಿನ ಸಂಚಿಕೆಗಳಲ್ಲಿ ಕೃಷ್ಣ ಇದಕ್ಕೆ ಏನು ಆನ್ಸರ್ ಮಾಡ್ತಾನೆ,
ನಮಗೆ ತುಂಬ ಸುಂದರವಾಗಿ ಸಂಚಿಕೆಗಳು ಓಪನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಫಸ್ಟ್ ಅಧ್ಯಾಯ ಏನಿದೆ, ಮೊದಲನೇ ಅಧ್ಯಾಯ ಏನಿದೆ, ಇದನ್ನು ಈ ಕುರುಕ್ಷೇತ್ರದ ವಿವರಣೆ ಅಂತ ಕೂಡ ಕರೀತಾರೆ. ಕುರುಕ್ಷೇತ್ರದ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅಧ್ಯಾಯ ಅಂತ ಕೂಡ ಕರೀತಾರೆ. ಅದೇ ರೀತಿ ಅರ್ಜುನ ವಿಷಾದ ಯೋಗ ಅಂತ ಕೂಡ ಕರೀತಾರೆ ಮೊದಲನೇ ಅಧ್ಯಾಯವನ್ನು. ಈ ವಿಷಾದ ಯೋಗದಲ್ಲಿ ಅರ್ಜುನ ತನ್ನ ವಿಷಾದವನ್ನು ವ್ಯಕ್ತಪಡಿಸಿದ್ರಿಂದ ಆ ಹೆಸರಿಟ್ಟು ಕರೀತಾರೆ. ಸ್ನೇಹಿತರೆ, ಇದು ನಿಮಗೆ ಇಷ್ಟ ಆಗಿದರೆ ಮುಂದಿನ ಸಂಚಿಕೆಗಳಲ್ಲಿ ಅನೇಕ ಕುತೂಹಲಕಾರಿ ಸಂಗತಿಗಳಿಂದ ನಿಮ್ಮ ಮುಂದೆ ಬರ್ತಾ ಹೋಗ್ತೀವಿ. ಸಣ್ಣ ಸಣ್ಣ ಹಾಗೂ ದೊಡ್ಡ ದೊಡ್ಡ ಉಪಕಥೆಗಳು, ದೊಡ್ಡ ಕಥೆಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.